ಟೂ ಇಯರ್ಸ್ ಇಂದ ಯಾವುದೇ ಎಕ್ಸಾಮ್ ನಡೆಸಿಲ್ಲ, ಹಗರಣ ಮಾಡ್ಕೊಂಡು ಅವರು ಎಲೆಕ್ಷನ್ಗೋಸ್ಕರ ದುಡ್ಡು ಮಾಡ್ತಾವ್ರೆ ಹೊರತು ಉಪೇಂದ್ರ ಅವ್ರ ಐಡಿಯಾಲಜಿ ಎಲ್ಲ ನಮಗೆ ಇಷ್ಟ ಆಗಿದ್ದಾವೆ. ಸೊ ಹಿ ಕ್ಯಾನ್ ಮೇಕ್ ಚೇಂಜಸ್ ಅಂತ. ಸೊ ಅದಕ್ಕೋಸ್ಕರ ಉತ್ತಮ ಪ್ರಜಾಕೀಯ ಪಕ್ಷ ಬಂದ್ರೆ ಒಳ್ಳೇದು. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಬೆಟರ್ ಸರ್. ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಸಿದ್ದರಾಮಯ್ಯ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ ಈ ಬಿಜೆಪಿ ಸರ್ಕಾರದಲ್ಲಿ ಅತಿ ಹೆಚ್ಚು ಹಗರಣಗಳು ನಡೆದ್ಬಿಟ್ಟಿದೆ. ಬಡವರ ಜನಗಳಿಗೆ ವಿದ್ಯುತ್ ಇದರ ಸರಬರಾಜಿಗಾಗಲಿ ಯಾವುದೇ ತರಹದ ಇದನ್ನ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಈ ಬಿಜೆಪಿ ಸರ್ಕಾರ. ಈಗಿನ ಸರ್ಕಾರ ಈಗಿರೋ ಸರ್ಕಾರ ತುಂಬಾ ಧೋರಣೆ ಮಾಡ್ತಿರೋ ಸರ್ಕಾರ ಎಲ್ಲ ಸರ್. ನಮಗೆ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಬಂದ್ರೆ ಉತ್ತಮ, ಯಾಕಂದ್ರೆ ಅವರು ಐಡಿಯಾಲಜಿ ಉಪೇಂದ್ರ ಅವ್ರ ಐಡಿಯಾಲಜಿ ಎಲ್ಲ ನಮಗೆ ಇಷ್ಟ ಆಗಿದ್ದಾವೆ. ಸೊ ಹಿ ಕ್ಯಾನ್ ಮೇಕ್ ಚೇಂಜಸ್ ಅಂತ. ಸೊ ಅದಕ್ಕೋಸ್ಕರ ಉತ್ತಮ ಪ್ರಜಾಕೀಯ ಪಕ್ಷ ಬಂದ್ರೆ ಒಳ್ಳೇದು. ನಮ್ಮ ಓಟೆಲ್ಲ ಉತ್ತಮ ಪ್ರಜಾಕೀಯ ಪಕ್ಷ, ನಾವು ಮನಸ್ಸು ಮಾಡಿದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ ಸರ್. ನಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಬೆಟರ್ ಸರ್. ಯಾಕೆಂತಂದ್ರೆ ಅವರು ಜನಪರ ಕೆಲಸಗಳನ್ನ ಆಲ್ರೆಡಿ ಅವ್ರ ಸರ್ಕಾರ ಇದ್ದಕ್ಕೋಸ್ಕರ ತುಂಬಾ ಕೆಲಸಗಳು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ಜನಗಳಿಗಾಗ್ಲಿ ಎಲ್ಲ ಕಡೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಸಿದ್ದರಾಮಯ್ಯ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಬಟ್ ಇವಾಗ ಕೊರೋನಾ ಬಂದ ಮೇಲೆ ಫೀಸ್ಗಳಾಗಲಿ ಅಥವಾ ಬೇರೆ ಯಾವುದೇ ಆಗಲಿ ಬೆಲೆ ಏರಿಕೆಗಳು ಜನರು ಸಾಮಾನ್ಯ ಜೀವನ ನಡೆಸೋಕ್ಕೆ ಕಷ್ಟ ಆಗೈತೆ. ಇನ್ಕ್ಲೂಡ್ ಗ್ಯಾಸ್ ಆಗ್ಬೋದು ಅಥವಾ ಬೇರೆ ಬಸ್ ಪಾಸ್ಗಳಾಗ್ಬೋದು, ಬೇರೆ ರೀತಿ ಎಲ್ಲರದಲ್ಲೂ ಕೂಡ ಕೃಷಿಲಾಗ್ಬೋದು ತೊಂದರೆ ಉಂಟಾಗಿದೆ. ನಮ್ಮ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ ಪಕ್ಕ. ಎಷ್ಟೋ ವಿದ್ಯಾರ್ಥಿಗಳಿಗೆ ಮೊದಲೇ ನಾವು ಏನೋ ಬಗೆಹರಿತ ಸಮಸ್ಯೆಗಳಂದಮೇಲೆ ಈಗ ಬಗೆಹರಿಸ್ತಿರ್ತಾರೆ ಸಿದ್ದರಾಮಯ್ಯ ಅವರು. ಸರ್, ನಮಗೆ ಮುಂದೆ ಯಾವ ಸರ್ಕಾರ ಬಂದರೆ ಅನುಕೂಲ ಅಂದರೆ ಈ BJP ಸರ್ಕಾರದಲ್ಲಿ ಅತಿ ಹೆಚ್ಚು ಹಗರಣಗಳು ನಡೆದ್ಬಿಟ್ಟಿದೆ. PSI ಆಗಲಿ, ಯಾವುದೇ PC ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಆಗಿಲ್ಲ. PSI ಕಾನ್ಫರ್ಮ್ ಆಗಿ 2 ಇಯರ್ಸ್ ಆಯಿತು, ಆದರೆ 2 ಇಯರ್ಸಿಂದ ಯಾವುದೇ ಎಕ್ಸಾಮ್ ನಡೆಸಿಲ್ಲ. ಹಗರಣ ಮಾಡ್ಕೊಂಡು ಅವರು ಎಲೆಕ್ಷನ್ಗೋಸ್ಕರ ದುಡ್ಡು ಮಾಡ್ತಾವ್ರ ಹೊರತು ಯಾವುದೇ ವಿದ್ಯಾರ್ಥಿಗಳಿಗೆ, ಪಾಪ ಬಡ ವಿದ್ಯಾರ್ಥಿಗಳು ಲೈಬ್ರರಿ ಮಾಡ್ಕೊಂಡು ತಿಂಗಳಿಗೆ ಮಂತ್ಲಿ 5,000 ದುಡ್ಡು ಕಟ್ತಿದ್ದಾರೆ, ಲೈಬ್ರರಿಯಲ್ಲಿ ಮಲಗ್ತಾರೆ, ಊಟ ತಿಂಡಿ ಕರೆಕ್ಟಾಗಿ ಮಾಡಲ್ಲ. ಪಾಪ ಅವರು 2 ವರ್ಷದಿಂದ ಓದ್ತಿದ್ದಾರೆ, ಅವರಿಗೆ ಹಗರಣ ಮಾಡ್ಕೊಂಡು ಇವ್ರು ದುಡ್ಡು ಮಾಡ್ತಿದ್ದಾರೆ. ಒಬ್ಬೊಬ್ಬರು 60 ಲಕ್ಷ 30 ಲಕ್ಷ ದುಡ್ಡು ಇಸ್ಕೊಂಡು ಇವ್ರು ರಾಜಕೀಯದಲ್ಲಿ ಖರ್ಚು ಮಾಡ್ತಿದ್ದಾರೆ. ಮಳೆಗಾಲದಲ್ಲಿ ದುಡ್ದು ಪಾಪ ಮಕ್ಕಳು ಓದಲಿ ಅಂತ ಓದಿಸ್ತಾವ್ರೆ, ತಿಂಗಳಿಗೆ 5,000 ದುಡ್ಡು ಖರ್ಚು ಮಾಡಿ. ಆದರೆ ಯಾವುದೇ ಬಡ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗ್ತಿಲ್ಲ, ಇವರು ಎಕ್ಸಾಮ್ ನಡೆಸ್ತಿಲ್ಲ ಸರಿಯಾದಿಗೆ. ಈ BJP ಸರ್ಕಾರದಿಂದ ನಮಗೆ ಯಾವುದೇ ರೀತಿಯಾದ ಎಕ್ಸಾಮ್ ನಡೆದಿಲ್ಲ ಕರೆಕ್ಟಾಗಿ. ಈ 5 ವರ್ಷದಲ್ಲಿ ನಮಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೊಂದು ಬಿಟ್ಟಿದ್ದಾರೆ. ನಮಗೆ ಈ BJP ಸರ್ಕಾರ ಇನ್ನು ಮುಂದೆ ಬರಬಾರ್ದು. CM ನನ್ನ ಪ್ರಕಾರ ಸರ್, ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಆಗಲಿ, ಒಂದು ಲ್ಯಾಪ್ಟಾಪ್ ಕೊಡೋದಾಗಲಿ ಸುಮಾರು ಅನುಕೂಲ ಮಾಡಿದ್ದಂದರೆ ಸಿದ್ದರಾಮಯ್ಯ ಸರ್ ಅವರು. ಅವರು ನಮಗೆ CM ಆಗಬೇಕು ಅನ್ನೋದೇ ಒಂದು ಉತ್ತಮ ಸರ್. ಜನಸಾಮಾನ್ಯರಿಗೆ ಯಾವ ಸರ್ಕಾರ ಮುಂದೆ ಬಂದರೆ ಒಳ್ಳೇದಾಗುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಈಗಿನಿರೋ ಸರ್ಕಾರ, BJP ಸರ್ಕಾರ ಏನಿದೆ, ನಾವು ವಿದ್ಯಾರ್ಥಿಗಳಿಗೆ ಮಲ್ಲಧೋರಣೆ ಅಂತ ತೋರುವಂತಹ ಕೆಲಸನ ಮಾಡ್ತಾ ಇರಿದೆ. ಒಂದು ಯಾವುದೇ ಥರದ ಮೂಲಭೂತ ಸೌಕರ್ಯಗಳಿಗಾಗಲಿ, ವಿದ್ಯಾರ್ಥಿಗಳಿಗೆ ಓದಕ್ಕೆ ಅನುಕೂಲಕ್ಕಾಗಲಿ, ಅವ್ರಿಗೆ ಪಠ್ಯಪುಸ್ತಕಗಳಿಗಾಗಲಿ, ಹಾಗೂ ಕುಡಿಯಲು ಜನಗಳಿಗೆ ನೀರಿನ ವ್ಯವಸ್ಥೆಗಳಿಗಾಗಲಿ, ಬಡವರ ಜನಗಳಿಗೆ ವಿದ್ಯುತ್ ಇದರ ಸರಬರಾಜಿಗಾಗಲಿ ಯಾವುದೇ ಥರದ ಇದನ್ನ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಈ BJP ಸರ್ಕಾರ, ಈಗಿನ ಸರ್ಕಾರ. ಪ್ರತಿ ಮನೆಗೂ 100ರಿಂದ 200 ಯೂನಿಟ್ ಫ್ರೀ ಅಂತ ಬರ್ತಾ ಇತ್ತು ಆವಾಗ. ಆಮೇಲೆ ಪ್ರತಿಯೊಂದು ಮನೆಗಳಲ್ಲೂ ಭಾಗ್ಯಜ್ಯೋತಿ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಬಂದಿತ್ತು. ಈಗಿನ BJP ಸರ್ಕಾರ ಸ್ವತಃ ನಮ್ಮ 100 ಯೂನಿಟ್ಗಳಿಗೆ ಏನಿದೆ ಆ ವಿದ್ಯುತ್ಗೆ ಇಷ್ಟೊಂದು ಅಮೌಂಟ್ ಅಂತ ಪ್ರತಿಕ್ರಿಯೆ ಮಾಡ್ತಾ ಇದೆ. ಹಾಗಾಗಿ ಈಗಿನ ಸಿಚುವೇಶನ್ಗೆ ತಕ್ಕಂಥ ಬಂದರೆ ಜನಗಳಿಗೆ ಅನುಕೂಲವಾಗುವಂತಹ ಚುನಾವಣೆ ನಡೆಸಿ ಈಗಿನ ಇರುವಂತಹ ಪಕ್ಷ ಹೋಗಿ ಮುಂದೆ ಯಾವುದಾದ್ರು ಒಂದು ಚೆನ್ನಾಗಿರೋ ಪರಿಸ್ಥಿತಿ ಅಧಿಕಾರಕ್ಕೆ ಬಂದು ಜನಗಳಿಗೆ ಅನುಕೂಲ ಆಗಿ ಉನ್ನತ ಮಟ್ಟದಲ್ಲಿ ಆಗಿ ಈಗಿರೋ ಸರ್ಕಾರ ತುಂಬ ಧೋರಣೆ ಮಾಡ್ತಿರೋ ಸರ್ಕಾರ. ನಮಗೆ ಓದಿಸಲು ಇತ್ತಲ್ಲ ಯಡಿಯೂರಪ್ಪನ ಸರ್ಕಾರ, ಒಂದು ತಲೆಗೆ 10 kg ಅಕ್ಕಿ ಕೊಡಬೇಕು ಅಂತ ಯಾವ ಥರ ಹೇಳಿದ್ರು ಅವರು, ಅದೇ ಥರ ಸ್ವತಃ ಅವರು ಆ ಸರ್ಕಾರ ಬಂದು ಎಲ್ಲ ಬಡ ಜನಗಳಿಗೆ ತಲಾ 10 kg ಅಕ್ಕಿ ಆಗಲಿ, ಅವರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗಲಿ, ಹಾಗೂ ಮನೆಗೆ ಒಳ್ಳೊಳ್ಳೆ ಕಾರ್ಯಗಳನ್ನಾಗಲಿ ನಡೆಸ್ಕೊಟ್ಟಿತ್ತು ಓದಿಸಲಿ ಇದ್ದ ಸರ್ಕಾರ. ಆ ಸರ್ಕಾರ ಬಂದು ಮುಂದೆ ಇನ್ನೂ ಜನಗಳಿಗೆ ಒಳ್ಳೆ ಥರ ಅನುಕೂಲ ಮಾಡ್ಕೊಳ್ಳಿ. CM ಒಂದು ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಬಯಸ್ತಾ ಇದ್ದೀವಿ ನಾವು. CM ಅವರು ಜನಗಳ ಪ್ರತಿನಿಧಿಯಾಗಿ ಜನಗಳಿಗೋಸ್ಕರ ನಡೆಸ್ಕೊಡ್ಬೇಕು ಅವರು. CM ಅಂದರೆ